ತೆಂಗಿನಕಾಯಿ ರಾಶಿ ಇತ್ತು, ಆ ರಾಶಿಯಲ್ಲಿ ನಾಗಪ್ಪ ಕಾಣಿಸ್ಕೊಳ್ತಾನೆ. ಆ ನಾಗಪ್ಪನನ್ನು ನಂತರ ರಕ್ಷಣೆ ಕೂಡ ಮಾಡಲಾಗಿದೆ. ಮನೆ ಮಂದಿಯಲ್ಲಿ ಭೀತಿಯನ್ನು ಹುಟ್ಟಿಸಿದ್ದಾನೆ ಈ ನಾಗಪ್ಪ. 6 ಅಡಿ ಉದ್ದದ ನಾಗರ ಪತ್ತೆಯಾಗಿದೆ. ತುಮಕೂರು ತಾಲೂಕಿನ ಅಂಚೆಹಳ್ಳಿಯಲ್ಲಿ ನಾಗರ ಹಾವು ಪತ್ತೆಯಾಗುತ್ತೆ. ಪ್ರಕಾಶ್ ಅನ್ನುವ ಅವರ ಮನೆಯ ತೆಂಗಿನಕಾಯಿ ರಾಶಿಯಲ್ಲಿ ಈ ಹಾವು ಕಾಣಿಸ್ಕೊಳ್ಳುತ್ತೆ. 6 ಅಡಿ ಉದ್ದದ ನಾಗರ ಹಾವನ್ನು ಉರಗತಜ್ಞ ದಿಲೀಪ್ ರಕ್ಷಣೆ ಮಾಡಿದ್ದಾರೆ. ವಾರಂಗಲ್ ಫೌಂಡೇಶನ್ ವನ್ಯಜೀವಿ ಹಾಗೂ ಉರಗ ರಕ್ಷಣಾ ಸಂಸ್ಥೆಯ ದಿಲೀಪ್ ಅವರು ಸ್ಥಳಕ್ಕೆ ಬಂದು ಆ ನಾಗರವನ್ನು ರಕ್ಷಣೆ ಮಾಡಿದ್ದಾರೆ. ದೇವರಾಯನದುರ್ಗ ಅರಣ್ಯ ಪ್ರದೇಶಕ್ಕೆ ಆ ಹಾವನ್ನು ನಂತರ ಬಿಡ್ತಾರೆ ಅನ್ನುವಂಥ ಮಾಹಿತಿ ಇದೆ. 4000ಕ್ಕೂ ಹೆಚ್ಚು ವಿವಿಧ ಹಾವುಗಳನ್ನು ದಿಲೀಪ್ ರಕ್ಷಣೆ ಮಾಡಿದ್ದಾರೆ. ನೋಡಿ, ವಿಜುವಲ್ಸಲ್ಲಿ ಗಮನಿಸಬಹುದು, ಸುಮಾರು 6 ಅಡಿ ಉದ್ದ ಇದೆ. ತೆಂಗಿನಕಾಯಿ ರಾಶಿಯಲ್ಲಿ ಸುಮ್ಮನೆ ನಾಗಪ್ಪ ಕೂತಿರ್ತಾನೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಆ ತೆಂಗಿನಕಾಯಿ ರಾಶಿ ಇದೆ. ಆ ರಾಶಿಯಲ್ಲಿ ನೋಡಿ, ಆ ನಾಗಪ್ಪ ಹೆಡೆ ಹತ್ತಿ ಹಾಗೆ ಕೂತಿದ್ದಾನೆ. ಏನಾದರೂ ವ್ಯತ್ಯಾಸ ಆಗಿದ್ರೆ ಬಹುದೊಡ್ಡ ಅನಾಹುತ ಆಗ್ತಾ ಇತ್ತು. ಆ ತೆಂಗಿನಕಾಯಿ ರಾಶಿ ಒಳಗೆ ಹಾವು ಇರುತ್ತೆ ಅಂತ ಯಾರು ಕೂಡ ಊಹಿಸಿರು. ಅಲ್ಲಿದ್ದಂತಹ ಮನೆಯವರಿಗೆ ಗೊತ್ತಾಗುತ್ತೆ, ಉರಗ ತಜ್ಞರಿಗೆ ಕರೆ ಮಾಡ್ತಾರೆ. 6 ಅಡಿ ನಾಗರವನ್ನು ಸದ್ಯ ರಕ್ಷಣೆ ಮಾಡಿ ದೇವರಾಯನದುರ್ಗ ಅರಣ್ಯ ಪ್ರದೇಶಕ್ಕೆ ಈಗ ಬಿಟ್ಟಿದ್ದಾರೆ. ತುಮಕೂರು ತಾಲೂಕಿನ ಅಂಚೆಹಳ್ಳಿಯಲ್ಲಿ ನಾಗರ ಹಾವು ಪತ್ತೆಯಾಗಿರೋದು. ಪ್ರಕಾಶ್ ಅಂತ ಆ ಮನೆ ಓನರು, ಅವರು ತೆಂಗಿನಕಾಯಿ ರಾಶಿ ಹಾಕಿರ್ತಾರೆ. ಈ ತುಮಕೂರು ತಿಪ್ಟೂರು ಅಂತ ಹೇಳಿದ್ರೆ ತೆಂಗಿನಕಾಯಿ ಯಥೇಚ್ಛವಾಗಿ ಬೆಳೀತಾರೆ, ಹೀಗೆ ರಾಶಿ ಹಾಕ್ತಾರೆ. ನೋಡಿ, ಮಳೆ ಬರೋ ಕಾರಣ ಹಿನ್ನೆಲೆಯಲ್ಲಿ ಆ ತೆಂಗಿನಕಾಯಿ ಮೇಲೆ ಒಂದಷ್ಟು ಟಾರ್ಪಲ್ ಕೂಡ ಹಾಕಿದ್ದಾರೆ. ಸೊ ಈ ನಾಗರ ಹಾವು ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಇದೆ ಅಂತ ಅದು ಹೇಗೆ ಗೊತ್ತಾಯಿತು ನಿಜಕ್ಕೂ ಕೂಡ ಗೊತ್ತಿಲ್ಲ. ಪ್ರತ್ಯಕ್ಷದರ್ಶಿಗಳನ್ನೇ ಕೇಳಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ದೊಡ್ಡ ಅನಾಹುತ ಆಗ್ತಿತ್ತು. ಸದ್ಯ ಉರಗತಜ್ಞ ದಿಲೀಪ್ ಅವರು ಸ್ಥಳಕ್ಕೆ ಆಗಮಿಸಿ ಆ ಹಾವನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಮನೆಯವ್ರನ್ನು ಕೂಡ ಒಂದು ರೀತಿ ರಕ್ಷಣೆ ಮಾಡಿದ್ದಾರೆ. ಬಹುದೊಡ್ಡ ನಾಗರ ಹಾವು ನೀವು ಆ ದೃಶ್ಯದಲ್ಲಿ ನೋಡ್ಬೋದು, ಹೇಗೆ ಹೆಡೆ ಹಟ್ಟಿ ಕೂತಿದೆ ಅಂಥೇಳಿ. ಸೊ ನೋಡ್ತಾ ಇದೆ, ಅದು ಕೂಡ ಗಮನಿಸ್ತಾ ಇದೆ. ಆ ತೆಂಗಿನಕಾಯಿಯ ರಾಶಿಯ ಪಕ್ಕದಲ್ಲೇ ನಾಗರ ಹಾವಿದೆ. ಏನಿದು ಅಟ್ಯಾಕ್ ಮಾಡಿದ್ರೆ ಬಿಡುತ್ತೇನ್ರಿ ಇದು ಚಿಕ್ಕಣ್ಣ, ಅಟ್ಯಾಕ್ ಮಾಡಿದ್ರೆ ಬಿಡುತ್ತದೆ ಇದು. ನಾವಿಲ್ಲಿ ವಾಕ್ ಮಾಡೋದೆಲ್ಲ ಇಲ್ಲೇ ಕಣ್ರಿ, ವಾಕ್ ಮಾಡ್ತೀವಿ ಇಲ್ಲೇನೆ. ಸೌಂಡು ನೋಡ್ರಿ, ಅದು ಗೊರಕೆ ಹೊಡೆದಂಗೆ ಬರುತ್ತೆ ಸೌಂಡು. ಹಿಂಗೆ ಹೇಳ್ತೀನಿ ನೋಡ್ರಿ, ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.